ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೆಂಡ್ ಮಾಡಿ ಫ್ರೆಂಡ್. ಇದು ಇವರೇನು ತೋರಿಸ್ತಾ ಇದಾರೆ, 1 BHF ಫ್ಲ್ಯಾಟು ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ಇವರು 1 ಲಕ್ಷ ಮುಖ್ಯಮಂತ್ರಿ 1 BHF ಫ್ಲ್ಯಾಟು ನಮಗೆ ಕಮ್ಮಿ ಮಾಡಿಕೊಡಿ ಅಂತ ಇಲ್ಲಿ ಮನವಿ ಪತ್ರ ಕೊಟ್ಟಿದ್ದಾರೆ. ಸುಮಾರು ಜನ ಮಹಿಳೆಯರಿಂದ ಹಿಡಿದು ಪ್ರತಿಯೊಂದು ಜನ ಇಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಮನವಿ ಪತ್ರ. ವಸತಿ ಸಚಿವರಾದಂಥ ಇಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ, ಜಮೀರ್ ಅಹಮದ್ ಅವ್ರ ಹತ್ರ ಮಾತಾಡಿಸ್ತಾ ಇದ್ದಾರೆ. ಫ್ರೆಂಡ್, ಅವರು ತಿಳಿಸಿರೋದಿಷ್ಟೇ, ನಮಗೆ ನಿಮಗೆ ಬ್ಯಾಂಕಲ್ಲಿ 5 ಲಕ್ಷ ಲೋನ್ ಕೊಡ್ತೀವಿ, 5 ಲಕ್ಷವರೆಗೂ ಲೋನ್ ಕೊಡ್ತೀವಿ, ಮಿಕ್ಕಿರಾಣ ನೀವು ಕಟ್ಟಬೇಕು ಅಂತ ತಿಳಿಸಿದ್ದಾರೆ. ಏನು 1 ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಟ್ಟಡ 1 BHF ಫ್ಲ್ಯಾಟ್ ಇದೆಯೋ ಅದಕ್ಕೆ ನಾವು ಮಲ್ಲೇಶ್ಪುರಮಲ್ಲಿ ನಡೆಯಿತು ಅಂತ ಇದು ಕಾರ್ಯಕ್ರಮ ಇದು. ಫ್ರೆಂಡ್, ಇದು ಶೇಷಾದ್ರಿಪುರಂ ಏನು ಗುಂಡೂರಾವ್ ಸರ್ಕಲ್ ಅಂತ ತಿಳಿಸಿದ್ರೆ ಅಲ್ಲಿ ಆಯೋಜನೆಯಾಗಿರುವ ಅಂಥ ಒಂದು ಜನಸ್ಪಂದನ ಕಾರ್ಯಕ್ರಮ ಇದು. DK ಶಿವಕುಮಾರ್ ಮತ್ತು ಚಾಮರಾಜಪೇಟೆಯ ಶಾಸಕರಾದಂತಹ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಮತ್ತು ಗುಂಡೂರಾವ್ ಇವರು MLA ಸಂಪುಟದ MLAಗಳು ಎಲ್ಲ ಬಂದು ಜನಗಳ ಕಷ್ಟ ಸುಟ್ಟ ಎಲ್ಲ ಕೇಳ್ಕೊಂಡು ನಿಂತಲ್ಲೇ ಜಾಗದಲ್ಲೇ ಪರಿಹಾರ ಆದಷ್ಟು ಕೊಡ್ತಾಯಿದ್ರು. ಬಟ್ ಇಲ್ಲಿ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಜನನೂ ಇಲ್ಲಿ ನಿಂತಿದ್ದಾರೆ ನೋಡಿ ಫ್ರೆಂಡ್. ಇಲ್ಲಿ ಸುಮಾರು ಅವ್ರ ಹತ್ರ ಒಂದು 5 ನಿಮಿಷ ಸಚಿವರು ಮತ್ತು DK ಶಿವಕುಮಾರ್ ಸರ್ ಎಲ್ಲ ಮಾತಾಡಿದ್ದಾರೆ. ವಸತಿ ಸಚಿವರ ಹತ್ರ ಇವರು ರಿಕ್ವೆಸ್ಟ್ ಮೇಲೆ ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವ್ರು ಹೇಳಿದ್ದಿಷ್ಟೆ, 5 ಲಕ್ಷವರೆಗೂ ನಾವು ಬ್ಯಾಂಕಲ್ಲಿ ಲೋನ್ ಕೊಡ್ತೀವಿ, ಮಿಕ್ಕಿರ ಏನು ಅಮೌಂಟ್ ಇದೆಯೋ ನೀವು ಕಟ್ಟಬೇಕಾಗುತ್ತೆ ಅಂತ ಇಲ್ಲಿ ತಿಳಿಸಿದರು. ಇದಾದ ನಂತರ ಸುಮಾರು ಫಲಾನುಭವಿಗಳೆಲ್ಲ ಸೇರಿಕೊಂಡು ಆಚೆಗಡೆ ಒಂದು ಕಟ್ಟಡಕ್ಕೆ ಸುಮಾರು ಫಲಾನುಭವಿಗಳು ಜಾಸ್ತಿ ಅತಿ ಹೆಚ್ಚು ಬಂದು ಇಲ್ಲಿ ಅರ್ಜಿಗಳು ಕೊಟ್ಟಿದ್ದಾರೆ, ನಮಗೆ ದರ ಕಮ್ಮಿ ಮಾಡಿಕೊಡಿ ಅಂತ. ಸರ್ಕಾರ ಇನ್ನು ಮುಂದೆ ಏನು ಮಾಡುತ್ತೋ ಅಂತ ಅದು ಅದ್ರ ಬಿಟ್ಟು ತೀರ್ಮಾನ ಅಂತಲೇ ನಾವು ಹೇಳೋದು. ಆದಷ್ಟು ಇಲ್ಲಿ ಪ್ರಯತ್ನ ಅಂತ ಪಡ್ತಾ ಇದ್ದಾರೆ. ಏನು 1 BHF ಫ್ಲ್ಯಾಟ್ ಅವರು ಈ ಸುಮಾರು ಜನ ಬಂದಿದ್ದರು, ಗಣಿಗಳಲ್ಲಿ ಬಂದಿದ್ದರು, ಸೆಟ್ಟಿಹಳ್ಳಿ, ದೇವಜೇರಿ, ಮುದ್ದೈನಪಾಳ್ಯ, ಕೆಂಚಾಂಪುರ, ಹಾಗೆ ಚಿತ್ತಲ್ಲ ರಾಮ್ಪುರ, ಈಗ ಸುಮಾರು ಇಲ್ಲಿ 1 BHF ಫ್ಲ್ಯಾಟ್ ಜನಗಳು ಇಲ್ಲಿ ಅತಿ ಹೆಚ್ಚು ಬಂದಿದ್ದರು. ನನಗೆ 1/2 ಅವರ್ ಹತ್ತತ್ರ ಒಳಗಡೆ ಬರೋಕ್ಕೆ ಬಿಡಲಿಲ್ಲ, ಏಕೆಂದರೆ ಎಲ್ಲ ನನ್ನ ಏನು 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡ ಜನಗಳು ನನಗೆ ಮಾತಾಡಿಸಿ ವಿಸಿಟ್ ಮಾಡಿಕೊಂಡು ಅವ್ರನ್ನೆಲ್ಲ ನಾನು 1/2 ಅವರ್ ಹತ್ತತ್ರ ಅವ್ರ ಹತ್ರ ನಾನು ಸಬ್ಸ್ಕ್ರೈಬರ್ ಆಗಿರೋ ಸಬ್ಸ್ಕ್ರೈಬ್ ಆಗಿರೋಲ್ಲ ಸಹ ನನಗೆ ಥ್ಯಾಂಕ್ಸ್ ಹೇಳ್ತೀವಿ. ಅವರು ಸಹ ಸೆಲ್ಫಿ ಫೋಟೋಗಳು ತೆಗೆಯೋದು ಒಂದು ಜಾಸ್ತಿ ಆಯಿತು, ಹಾಗಾಗಿ ಒಳಗಡೆ ನಾನು ಬರೋಕ್ಕೆ ಜಾಸ್ತಿ ಅವಕಾಶ ಆಗಲಿಲ್ಲ ಅಂತಲೇ ತಿಳಿಸ್ಬೋದು. ಒಟ್ಟಿನಲ್ಲಿ ನನಗೂ ಒಂಥರ ಸಂತೋಷ ಆಯಿತು. ನಾನು ಅವ್ರ್ಯಾವ್ದು ಜನಗಳು ನಾನು ಸಬ್ಸ್ಕ್ರೈಬರ್ ಕಂಡಿಡ್ದು ನನಗೆ ಫೋಟೋಗಳು ತಕ್ಕೊಂಡೋಗಿ ಅಂದು ಸಹ ವಿಷಯ ಎಲ್ಲ ತಿಳಿಸಿದರು. ಬಟ್ ಸುಮಾರು ಸಬ್ಸ್ಕ್ರೈಬರ್ಗಳು ಇಲ್ಲಿ ಬಂದಿದ್ದರು, ಅಂದರೆ ಫಲಾನುಭವಿ 1 BHF ಫ್ಲ್ಯಾಟ್ನವ್ರು ಏನಿದ್ರು ಆಲ್ಮೋಸ್ಟ್ ಎಲ್ಲ ಹತ್ತದ್ರೆ ಎಲ್ಲ ಊರ ಕಡೆಯಿಂದ ಬಂದಿದ್ದರು ಅಂತಲೇ ತಿಳಿಸ್ಬೋದು.